ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ವಿಜಯಪುರ ಡೈರಿ ಆವರಣ ಬೂತ್ನಾಳ್ ವಿಜಯಪುರ ಇಲ್ಲಿರುವಂಥ ನೇಮಕಾತಿ ಬಗ್ಗೆ ನಾವು ಡಿಸ್ಕಷನ್ ಅನ್ನು ಮಾಡ್ತಿದ್ದೀವಿ. ಸೊ ನೋಡ್ರಿ, ನೇಮಕಾತಿ ಯಾವತ್ತು ದಿನಾಂಕ ಬಂದಿದೆಯಪ್ಪ? ದಿನಾಂಕ 21/3/2023 ಏನಪ್ಪ ಅಂದರೆ ನೇಮಕಾತಿಯನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ನೇಮಕಾತಿ ಪ್ರಕಟಣೆಯಲ್ಲಿ ಏನು ಹೇಳ್ತಿದ್ದಾರೆ ನೋಡ್ರಿ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ವಿಜಯಪುರ ವಿಮುಲ್, ಇದರಲ್ಲಿ ವಿವಿಧ ವೃಂದದಲ್ಲಿ ಖಾಲಿ ಇರುವ ಒಟ್ಟು 40 ಹುದ್ದೆಗಳ ನೇರೆ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಯಾವುದಪ್ಪ ಅಂದರೆ 24/3/2023 ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/4/2023. ಖುದ್ದಾಗಿ ಅಂಚೆ ಅಥವಾ ಕೊರಿಯರ್ ಮೂಲಕ ಅಥವಾ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲವೆಂದು ಸ್ಪಷ್ಟಪಡಿಸುತ್ತಾರೆ. ಆಮೇಲೆ ನೋಡ್ರಿ, ಹುದ್ದೆಗಳ ವಿವರ ಈ ತರನಾಗಿದೆ. ಸಹಾಯಕ ವ್ಯವಸ್ಥಾಪಕರು ಎಎಚ್ ಆ್ಯಂಡ್ ಎಐ, ಇಲ್ಲಿ ಒಟ್ಟು 6 ಹುದ್ದೆಗಳಿವೆ. ಇಲ್ಲಿ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ನೋಡ್ರಿ, 52,650 ರೂಪಾಯಿಂದ 97,100 ನಿಮಗೆ ಸ್ಯಾಲ್ರಿಯನ್ನು ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂಥ ಹುದ್ದೆ ಯಾವುದಪ್ಪ ಅಂದರೆ ತಾಂತ್ರಿಕ ಅಧಿಕಾರಿ DTRQC, ಇಲ್ಲಿ 2 ಹುದ್ದೆಗಳಿವೆ. ಇಲ್ಲಿ ನಿಮಗೆ ಒಟ್ಟು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ 43,100 ರೂಪಾಯಿಂದ 83,900 ರೂಪಾಯಿ ಕೊಡ್ತಾರೆ. ಇದಾದಮೇಲೆ ಮೂರನೇ ಹುದ್ದೆ ಏನಪ್ಪ ಅಂದರೆ ವಿಸ್ತರಣಾಧಿಕಾರಿ ದರ್ಜೆ 3, ಒಟ್ಟು 8 ಹುದ್ದೆಗಳಿದೆ. ಇವ್ರಿಗೂ ಕೂಡ ಏನಪ್ಪ ಅಂದರೆ 43,100 ರೂಪಾಯಿಂದ 83,900 ವರೆಗೂ ಸ್ಯಾಲ್ರಿಯನ್ನು ಕೊಡ್ತಾರೆ. ಇದಾದಮೇಲೆ ನೋಡ್ರಿ, ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಕೆಮಿಸ್ಟ್ರಿ ದರ್ಜೆ, ಇಲ್ಲಿ ಒಟ್ಟು 3 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು ಎಷ್ಟು ಹುದ್ದೆಗಳನ್ನು ಎಷ್ಟು ಸಂಬಳವನ್ನು ಕೊಡ್ತಾರೆ ಅಂದರೆ 27,650 ರೂಪಾಯಿಂದ 52,650 ವರೆಗೂ ಸಂಬಳವನ್ನು ಕೊಡ್ತಾರೆ. ಕಿರಿಯ ಸಿಸ್ಟಮ್ ಆಪರೇಟರ್, ಒಟ್ಟು 3 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ನೋಡ್ರಿ 27,650 ರೂಪಾಯಿಂದ 52,650 ವರೆಗೂ ಸ್ಯಾಲ್ರಿಯನ್ನು ಕೊಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಇರುವಂಥ ಹುದ್ದೆ ಯಾವುದಪ್ಪ ಅಂದರೆ ಆಡಳಿತ ಸಹಾಯಕ ದರ್ಜೆ 2, ಇಲ್ಲಿ ಒಟ್ಟು 2 ಹುದ್ದೆಗಳಿವೆ. ಇವರಿಗೂ ಕೂಡ ಸ್ಯಾಲ್ರಿ ಏನಂದರೆ ಪೇ ಸ್ಕೇಲ್ ಸೇಮ್ ಇರುತ್ತೆ. ಇದಾದಮೇಲೆ ನೆಕ್ಸ್ಟ್ ಇರುವಂಥ ಹುದ್ದೆ ಮಾರುಕಟ್ಟೆ ಸಹಾಯಕರು ದರ್ಜೆ 2, ಒಟ್ಟು 2 ಹುದ್ದೆಗಳಿವೆ. ಇವ್ರಿಗೂ ಕೂಡ ಏನಪ್ಪ ಅಂದರೆ ಸೇಮ್ ಸ್ಯಾಲ್ರಿಯನ್ನು ಕೊಡ್ತಾರೆ. ಇದಾದಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂಥ ಹುದ್ದೆ ಯಾವುದಪ್ಪ ಅಂದರೆ ಕಿರಿಯ ತಾಂತ್ರಿಕ, ಇಲ್ಲಿ ಒಟ್ಟು 8 ಹುದ್ದೆಗಳಿವೆ. ಸೊ ನೋಡ್ರಿ, 8 ಹುದ್ದೆಗಳಲ್ಲಿ ಏನಪ್ಪ ಅಂದರೆ ಬಾಯ್ಲರ್ ಅಟೆಂಡೆಂಟಿಗೆ 2, ಎಲೆಕ್ಟ್ರಿಷಿಯನ್ನಲ್ಲಿ 2, ರೆಫ್ರಿಜರೇಷನಲ್ಲಿ 2, ಫಿಟ್ಟರಲ್ಲಿ 2 ಹುದ್ದೆಗಳಿವೆ. ಸೊ ಇಲ್ಲಿ ಪ್ರತಿ ತಿಂಗಳ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ 21,400 ರೂಪಾಯಿಂದ 42,000 ವರೆಗೂ ಸ್ಯಾಲ್ರಿಯನ್ನು ಕೊಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಇರುವಂಥ ಹುದ್ದೆ ಯಾವುದಂದರೆ ಹಾಲು ರವಾನೆಗಾರರು, ಒಟ್ಟು 6 ಹುದ್ದೆಗಳಿವೆ. ಇದರಲ್ಲಿ ಅನ್ಯ ಮತ್ತರೆ ಇತರೆ ಅಭ್ಯರ್ಥಿಗಳಿಗೆ 5 ಇದ್ದರೆ ವಿಮುಲ್ ವ್ಯಾಪ್ತಿಯ ಹಾಲು ಉತ್ಪಾದಕ ಸಂಘದ ಸಿಬ್ಬಂದಿಗಳಿಗೆ 1 ಹುದ್ದೆ ಮೀಸಲಾಗಿ ಇಟ್ಟಿದ್ದಾರೆ. ಸೊ ಇವರಿಗೂ ಕೂಡ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಪ್ರತಿ ತಿಂಗಳಪ್ಪ ಅಂದರೆ 21,400 ರೂಪಾಯಿಂದ 42,000 ರೂಪಾಯಿನ ಕೊಡ್ತಾರೆ. ಒಟ್ಟು 40 ಹುದ್ದೆಗಳಿವೆ. ಸೊ ನೋಡ್ರಿ, ಈ ವಿಮುಲ್ನಲ್ಲಿ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅಂದರೆ ಒಟ್ಟು 40 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ನೋಡ್ರಿ, ಕನಿಷ್ಠ ವಿದ್ಯಾರ್ಹತೆಯನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಪದವಿ ಅಂದರೆ ಏನಂತ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಪದವಿ ಅಂದರೆ ನೋಡ್ರಿ ಏನಪ್ಪ ಅಂದರೆ 10+2+3 ಅಥವಾ 4, ಅಂದರೆ ನೀವು 10th PUC ಆದಮೇಲೆ 3 ವರ್ಷ ಪದವಿನ ಮುಗಿಸಿರ್ಬೇಕು, ಅಥವಾ ಇಂಜಿನಿಯರಿಂಗ್ ಆಗಿದ್ರೆ 4 ವರ್ಷ, BS ಆಗಿದ್ರೆ 4 ವರ್ಷ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ITI ಮತ್ತು ಬಾಯ್ಲರ್ ಅಟೆಂಡೆಂಟಿಗೆ ನೋಡ್ರಿ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ SSLC ಉತ್ತೀರ್ಣತೆ ನಂತರ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತಗೊಂಡ ಉದ್ಯೋಗ ಮತ್ತು ಕೈಗಾರಿಕಾ ತರಬೇತಿ ಇಲಾಖೆ SVET ಆರ್ NCVT ಸಂಸ್ಥೆಯಿಂದ ಎಲೆಕ್ಟ್ರಿಷಿಯನ್, ರೆಫ್ರಿಜರೇಷನ್, ಫಿಟ್ಟರ್ ಇದರಲ್ಲಿ ITI ಸರ್ಟಿಫಿಕೇಟ್ ಹೊಂದಿರಬೇಕು. ಕರ್ನಾಟಕ ಸರ್ಕಾರದ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷಾ ಮಂಡಳಿಯಿಂದ ಪಡೆದ ಬಾಯ್ಲರ್ ಅಟೆಂಡೆಂಟ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಸೊ ನೋಡ್ರಿ, ಕನಿಷ್ಠ ವಿದ್ಯಾರ್ಹತೆ ಇಲ್ಲಿ ನೋಡೋದಾದರೆ ಫಸ್ಟ್ ಇರುವಂಥ ಹುದ್ದೆ ಯಾವುದಪ್ಪ ಅಂದರೆ ಸಹಾಯಕ ವ್ಯವಸ್ಥಾಪಕರು AH ಆ್ಯಂಡ್ AI, ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದರೆ ನೋಡ್ರಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BVS ಪದವಿ ಜೊತೆಗೆ ಗಣಕಯಂತ್ರದ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ಕಹಾಮು ಮತ್ತು ಇದರ ಹಾಲು ಒಕ್ಕೂಟಗಳಲ್ಲಿ ಪಶುವೈದ್ಯಕೀಯ ಸಮಾಲೋಚಕರಾಗಿ ಕನಿಷ್ಠ 3 ವರ್ಷ ತೃಪ್ತಿಕರ ಸೇವೆ ಸಲ್ಲಿಸಿದವರಿಗೆ ಆದ್ಯತೆಯನ್ನು ನೀಡಲಾಗುವುದು. ಸೊ ನೋಡ್ರಿ, ನೀವು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಪದವಿಯನ್ನು ಮಾಡಿರಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕಹಾಮು ಮತ್ತು ಇದರ ಹಾಲು ಒಕ್ಕೂಟಗಳಲ್ಲಿ ಏನಪ್ಪ ಅಂದರೆ ಪಶು ವೈದ್ಯಕೀಯ ಸಮಾಲೋಚಕರಾಗಿ ಕನಿಷ್ಠ 3 ವರ್ಷಗಳ ಸೇವೆಯನ್ನು ಸಲ್ಲಿಸಿರಬೇಕು. ಇದಾದಮೇಲೆ ನೆಕ್ಸ್ಟ್ ಇರುವಂಥ ಹುದ್ದೆ ತಾಂತ್ರಿಕ ಅಧಿಕಾರಿ DT ಆ್ಯಂಡ್ QC. ಸೊ ಇಲ್ಲಿ ವಿದ್ಯಾರ್ಹತೆ ಏನಿದೆ, ಕನಿಷ್ಠ ವಿದ್ಯಾರ್ಹತೆ ಅಂದರೆ BSc ಪದವೀಧರ ಆಗಿರಬೇಕು ಅಥವಾ BTech ಪದವೀಧರ ಆಗಿರಬೇಕು, ಎಸ್ಪೆಷಲಿ DT ಅನ್ನು ಮಾಡಿರಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಗಣಕಯಂತ್ರದ ನಿರ್ವಹಣೆ ಸಹ ನಿಮಗೆ ಗೊತ್ತಿರಬೇಕು.
ಇದಾದ್ಮೇಲೆ ನೋಡ್ರಿ ವಿಸ್ತರಣಾಧಿಕಾರಿ ದರ್ಜೆ 3, ಇವ್ರೇನಪ್ಪ ಅಂದ್ರೆ ಯಾವುದೇ ಒಂದು ಪದವಿ ತಗೊಂಡಿದ್ರು ಇಲ್ಲಿ ನೀವು ಎಲಿಜಿಬಲ್ ಆಗ್ತಾರೆ. ಜೊತೆಗೇನಪ್ಪ ಅಂದ್ರೆ ಗಣಕಯಂತ್ರದ ನಿರ್ವಹಣೆ ನಿಮಗೆ ಗೊತ್ತಿರಬೇಕು, ಅಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಯಾವುದೇ ಪದವೀಧರ ಸಹ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇರುವಂಥದ್ದು ಮಾರುಕಟ್ಟೆ ಸಹಾಯಕರು ದರ್ಜೆ 2. ಸೊ ನೋಡ್ರಿ ಇಲ್ಲಿ ನೀವೇನ್ ಮಾಡಿರ್ಬೇಕಪ್ಪ ಅಂದ್ರೆ ಬಿ ಕಾಮ್ ಅಥವಾ ಬಿ ಬಿ ಎ ಪದವಿನ ಹೊಂದಿರಬೇಕು. ಜೊತೆಗೆ ಏನಪ್ಪ ಅಂದ್ರೆ ನಿಮ್ಮ ಹತ್ರ ಟ್ಯಾಲಿ ಪ್ರಮಾಣ ಪತ್ರ ಇರಬೇಕಂತ ಹೇಳ್ತಿದ್ದಾರೆ. ಆಮೇಲೆ ಎಮ್ ಎಸ್ ಆಫೀಸ್ ಪ್ಯಾಕೇಜಿನ ನಾಲೆಜ್ ನಿಮಗೆ ಇರಬೇಕಂತ ಇಲ್ಲಿ ಮೆನ್ಷನ್ ಅನ್ನ ಮಾಡ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಕಿರಿಯ ಸಿಸ್ಟಮ್ ಆಪರೇಟರ್, ಇಲ್ಲಿ ಏನಿದೆಯಪ್ಪ ಅಂದ್ರೆ ನಿಮಗೆ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಥವಾ ಬಿ ಸಿ ಎ ಪದವಿಯನ್ನು ಪಡೆದಿರಬೇಕು. ಇನ್ ಕೇಸ್ ನೀವು ನೋಡ್ರಿ ಬಿ ಎಸ್ ಸಿ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಿರ್ಬೇಕು ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ಮಾಡಿರ್ಬೇಕು ಅಥವಾ ಬಿ ಸಿ ಎ ಪದವಿನಾದರೂ ನೀವು ಪಡೆದಿರಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಆಡಳಿತ ಸಹಾಯಕ ದರ್ಜೆ 2. ಇಲ್ಲಿ ನೋಡ್ರಿ ನೀವು ಯಾವುದೇ ಒಂದು ಪದವಿಯನ್ನು ತೆಗೆದುಕೊಂಡ್ರೂ ನಡೆಯುತ್ತೆ. ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ ಗಣಕಯಂತ್ರದ ನಿರ್ವಹಣೆ ಬಗ್ಗೆ ಏನಪ್ಪ ಅಂದ್ರೆ ನಾಲೆಜ್ ಅಥವಾ ಜ್ಞಾನವನ್ನು ಹೊಂದಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಕೆಮಿಸ್ಟ್ ದರ್ಜೆ 2. ಸೊ ನೋಡ್ರಿ ನೀವು ಏನಪ್ಪ ಅಂದ್ರೆ ಬಿ ಎಸ್ ಸಿ ಪದವಿಯನ್ನು ಮುಗಿಸಿರ್ಬೇಕು. ಜೊತೆಗೆ ಇಲ್ಲಿ ಏನಂದ್ರೆ ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಅನ್ನೋ ಒಂದು ಐಚ್ಛಿಕ ವಿಷಯವನ್ನಾಗಿ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಆಗಿ ನೀವು ಏನಪ್ಪ ಅಂದ್ರೆ ಓದಿರಬೇಕಾಗುತ್ತೆ. ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಬಗ್ಗೆ ನಿಮಗೆ ಜ್ಞಾನ ಇರಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆಗಳು ಏನಪ್ಪ ಅಂದ್ರೆ ಕಿರಿಯ ತಾಂತ್ರಿಕರು, ಅದರಲ್ಲಿ ಫಸ್ಟ್ ಬಾಯ್ಲರ್ ಅಟೆಂಡೆಂಟ್. ಇದಕ್ಕೆ ನೋಡ್ರಿ ಫಸ್ಟ್ ನಿಮ್ಗೆ ಏನಂದ್ರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷಾ ಮಂಡಳಿಯಿಂದ ಪಡೆದ ಬಾಯ್ಲರ್ ಅಟೆಂಡೆಂಟ್ ಸರ್ಟಿಫಿಕೇಟ್, ಬಾಯ್ಲರ್ ಅಟೆಂಡೆಂಟ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು. ಜೊತೆಗೆ ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಸರ್ಟಿಫಿಕೇಟ್ ಹೊಂದಿದವರಿಗೆ ಆದ್ಯತೆಯನ್ನ ಇಲ್ಲಿ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಎಲೆಕ್ಟ್ರಿಷಿಯನ್ಸ್ ಏನಿದೆಯಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು. ಜೊತೆಗೆ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತಗೊಂಡ ಉದ್ಯೋಗ ಮತ್ತು ಕೈಗಾರಿಕಾ ತರಬೇತಿ ಇಲಾಖೆ ಎಸ್ ಸಿ ಬಿ ಟಿ ಆರ್ ಎನ್ ಸಿ ಬಿ ಟಿ ಸಂಸ್ಥೆ ಅಥವಾ ಐ ಟಿ ಐ ನಲ್ಲಿ ಎಲೆಕ್ಟ್ರಿಕಲ್ ಟ್ರೇಡ್ ಸರ್ಟಿಫಿಕೇಟ್ ನ ಹೊಂದಿರಬೇಕು. ಜೊತೆಗೆ ಗಣಕಯಂತ್ರದ ನಿರ್ವಹಣೆ ಜ್ಞಾನ ಇರಬೇಕು. ಅಂದ್ರೆ ನೋಡ್ರಿ ಎಸ್ ಸಿ ಬಿ ಟಿ ಅಥವಾ ಎನ್ ಸಿ ಟಿ ಇಂದ ನೀವೇನಪ್ಪ ಅಂದ್ರೆ ಈ ಎಲೆಕ್ಟ್ರಿಷಿಯನ್ಸ್ ಬಗ್ಗೆ ಗೊತ್ತಿರಬೇಕು ಅಥವಾ ಐ ಟಿ ಐ ನಲ್ಲಿ ನೀವೇನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಟ್ರೇಡ್ ಅಥವಾ ಎಲೆಕ್ಟ್ರಿಕಲ್ ವೃತ್ತಿಯಲ್ಲಿ ನೀವೇನಪ್ಪ ಅಂದ್ರೆ ಸರ್ಟಿಫಿಕೇಟ್ ನ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮಗೆ ಕಂಪ್ಯೂಟರ್ ಜ್ಞಾನ ಇರಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ರೆಫ್ರಿಜರೇಷನ್ಗೂ ಕೂಡ ಏನಪ್ಪ ಅಂದ್ರೆ ನೀವು ಫಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು. ಜೊತೆಗೆ ಏನಪ್ಪ ಅಂದ್ರೆ ಎನ್ ಸಿ ಬಿ ಟಿ ಅಥವಾ ಎಸ್ ಸಿ ಬಿ ಟಿ ಇಂದ ನೀವೇನಪ್ಪ ಅಂದ್ರೆ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಐ ಟಿ ಐ ನಲ್ಲಿ ನೀವು ರೆಫ್ರಿಜರೇಷನ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ರೆಫ್ರಿಜರೇಷನ್ ವೃತ್ತಿಯಲ್ಲಿ ನೀವೇನಪ್ಪ ಅಂದ್ರೆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಜೊತೆಗೆ ಗಣಕಯಂತ್ರದ ಜ್ಞಾನ ನಿರ್ವಹಣೆ ನಿಮಗೆ ಗೊತ್ತಿರಬೇಕಾಗ್ತದೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಫಿಟ್ಟರ್. ಇಲ್ಲಿ ಕೂಡ ನೀವೇನಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು. ಜೊತೆಗೆ ಎನ್ ಸಿ ಬಿ ಟಿ ಅಥವಾ ಎಸ್ ಸಿ ಬಿ ಟಿ ನೀಡೋರು ಅಥವಾ ಐ ಟಿ ಐ ನೀವೇನಪ್ಪ ಅಂದ್ರೆ ಫಿಟ್ಟರ್ ಸರ್ಟಿಫಿಕೇಟ್ ನ ಹೊಂದಿರಬೇಕು. ಫಿಟ್ಟರ್ ವೃತ್ತಿಯ ಸರ್ಟಿಫಿಕೇಟ್ ಅಥವಾ ಫಿಟ್ಟರ್ ಟ್ರೇಡ್ ಸರ್ಟಿಫಿಕೇಟ್ ನ ನೀವು ಹೊಂದಿರಬೇಕು. ಇದನ್ನ ಐ ಟಿ ಐ ಕಾಲೇಜ್ನವರು ಆದರೂ ಕೊಡ್ಬೋದು ಅಥವಾ ಎಸ್ ಸಿ ಬಿ ಟಿ ಅಥವಾ ಎನ್ ಸಿ ಬಿ ಟಿ ಯಾರಾದರೂ ಕೊಡ್ಬೋದು. ಜೊತೆಗೆ ನಿಮಗೇನಪ್ಪ ಅಂದ್ರೆ ಗಣಕಯಂತ್ರದ ಜ್ಞಾನ ನಿರ್ವಹಣೆ ಗೊತ್ತಿರಬೇಕು. ಅಂದ್ರೆ ನಿಮಗೆ ಕಂಪ್ಯೂಟರ್ ಆಪರೇಷನ್ ಯಾವ ಥರನಾಗ ಮಾಡ್ಬೇಕಂತ ನಿಮಗೆ ಗೊತ್ತಿರಬೇಕು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಹಾಲು ರವಾನೆಗಾರರು. ಇಲ್ಲೇನಪ್ಪ ಅಂದ್ರೆ ನಿಮಗೆ ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು. ಜೊತೆಗೆ ಗಣಕಯಂತ್ರದ ನಿರ್ವಹಣೆ ಜ್ಞಾನವನ್ನ ನೀವು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮೇಲಿನ ವಿದ್ಯಾರ್ಥಿಯ ಜೊತೆಗೆ ವಿಮೂಲ್ ವ್ಯಾಪ್ತಿಯ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಾಹಕರಾಗಿ ಅಥವಾ ಕಾರ್ಯದರ್ಶಿಯಾಗಿ ಅಥವಾ ಹಾಲು ಪರೀಕ್ಷಕರಾಗಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದು ಕನಿಷ್ಠ 5 ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸಿದವರಾಗಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ 2 ಕಂಡೀಷನ್ಸ್ ಇದ್ರೆ ನೀವೇನಪ್ಪ ಅಂದ್ರೆ ಹಾಲು ರವಾನೆಗಾರರು ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಸೊ ವಯೋಮಿತಿ ನೋಡ್ರಿ ಸಾಮಾನ್ಯ ವರ್ಗದವರಿಗೆ ಮತ್ತೆ ಪ್ರತಿಯೊಂದು ವರ್ಗದವರಿಗೆ ಕನಿಷ್ಠ ವಯೋಮಿತಿ ಎಷ್ಟಪ್ಪ ಅಂದ್ರೆ 18 ವರ್ಷ ಇರುತ್ತೆ. ಗರಿಷ್ಠ ವಯೋಮಿತಿ ಇಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯ ವರ್ಗದವರಿಗೆ 35 ಅದೇ ತರನಾಗಿ ಪ್ರವರ್ಗ 2A 2B 3A 3B ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1ಕ್ಕೆ ಸೇರಿದ್ರೆ ನಿಮಗೆ 40 ವರ್ಷಗಳು. ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಅಂಗವಿಕಲರು ವಿಧವೆಯರಿಗೆ ಏನಪ್ಪ ಅಂದ್ರೆ 10 ವರ್ಷ ವಯೋಮಿತಿನ ಸಡಲಿಕೆ ಮಾಡ್ತಾರೆ. ಸೊ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಪಾವತಿಸಬೇಕಾದ ಅರ್ಜಿ ಶುಲ್ಕ ಎಷ್ಟಪ್ಪ ಅಂದ್ರೆ 500 ರೂಪಾಯಿ ಇದ್ರೆ ಉಳಿದಂತೆ ಇತರೆ ವರ್ಗದವರು ಏನಪ್ಪ ಅಂದ್ರೆ 1000 ರೂಪಾಯಿ ಅಪ್ಲಿಕೇಶನ್ ಫೀಸ್ನ ತುಂಬಬೇಕಾಗುತ್ತೆ. ಸೊ ಆಯ್ಕೆ ವಿಧಾನ ನೋಡ್ರಿ ಯಾವ ತರನಾಗಿರುತ್ತಂದ್ರೆ ಆನ್ಲೈನ್ ಮೂಲಕ ಸಲ್ಲಿಸಲಾದ ಅರ್ಜಿಗಳನ್ನು ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಹಾಗೂ ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಿ ಮೇಲ್ನೋಟಕ್ಕೆ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಸರ್ಕಾರದ ರನ್ವಯ ಒಂದು ಮೂಲ ಸಂಸ್ಥೆಯಿಂದ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು. ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960 18C ಅನ್ವಯ ಹುದ್ದೆಗಳ ನೇಮಕಾತಿಗಾಗಿ ಒಟ್ಟು 200 ಅಂಕಗಳ ಪರೀಕ್ಷೆ ಇದ್ದು
ಇಲ್ಲಿ ಕನ್ನಡ ಭಾಷೆಗೆ ನೋಡ್ರಿ 50 ಅಂಕಗಳನ್ನು ಕೊಡ್ತಾರೆ, ಸಾಮಾನ್ಯ ಇಂಗ್ಲಿಷ್ಗೆ 25 ಅಂಕಗಳನ್ನು ಕೊಡ್ತಾರೆ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳನ್ನು ಕೊಡ್ತಾರೆ, ಸಹಕಾರ ವಿಷಯಕ್ಕೆ 50 ಅಂಕಗಳನ್ನು ಕೊಡ್ತಾರೆ, ಭಾರತದ ಸಂವಿಧಾನಕ್ಕಾಗಿ 25 ಅಂಕಗಳನ್ನು ಕೊಡ್ತಾರೆ, ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳನ್ನು ಕೊಡ್ತಾರೆ. ಸೊ ನೋಡ್ರಿ, ಲಿಖಿತ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕಗಳನ್ನು ಗಳಿಸ್ತಿರಲ್ಲ ಅದನ್ನೇನಪ್ಪ ಅಂದರೆ 1:5 ರೇಷ್ಯೋದಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸಂದರ್ಶನಕ್ಕೆ ಅದಕ್ಕೆ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ. ಜೊತೆಗೆ ನೀವು ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದಾನೆ ಅದನ್ನೇನಪ್ಪ ಅಂದರೆ 85% ಏನು ಮಾಡ್ತಾರೆ ಅಂದರೆ ರೆಡ್ಯೂಸ್ ಮಾಡ್ತಾರೆ. ಇನ್ನು ಉಳಿದ 15% ಮಾರ್ಕ್ಸನ್ನು ಏನಪ್ಪ ಅಂದರೆ ನಿಮಗೆ ಇಂಟರ್ವ್ಯೂ ಮುಖಾಂತರ ಕೊಡ್ತಾರೆ. ಇನ್ ಕೇಸ್ ನೋಡಿರಿ, ನೀವು 100ಗೆ 90 ತೊಗೊಂಡಿದ್ರೆ ಅದನ್ನೇನು ಮಾಡ್ತಾರೆ ಅಂದರೆ 85%ಗೆ ರೆಡ್ಯೂಸ್ ಮಾಡ್ತಾರೆ. 100ಗೆ 85% ಆದರೆ 90ಕ್ಕೆ ಎಷ್ಟಾಗುತ್ತೆ ಅಂತ ರೆಡ್ಯೂಸ್ ಮಾಡಿ, ಇನ್ನು ಉಳಿದಂಥ 15% ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಇಂಟರ್ವ್ಯೂ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಕಂಡಕ್ಟ್ ಅನ್ನು ಮಾಡ್ತಾರೆ. ಸೊ ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರ, ಲಿಖಿತ ಪರೀಕ್ಷೆಗೆ ಅರ್ಹವಿರುವ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ ಹಾಗೂ ಲಿಖಿತ ಪರೀಕ್ಷೆಯ ದಿನಾಂಕ, ಸ್ಥಳ ಮತ್ತು ಸಮಯವನ್ನು ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು. ಅರ್ಹ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಅಧಿಕೃತ ಜಾಲತಾಣ www.bimul.coop ದಿಂದ ಡೌನ್ಲೋಡ್ ಮಾಡಿಕೊಂಡು ಲಿಖಿತ ಪರೀಕ್ಷೆಗೆ ಪ್ರವೇಶ ಪಡೆಯುವ ಸಂದರ್ಭದಲ್ಲಿ ಹಾಜರು ಪಡಿತಕ್ಕದ್ದು. ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು SMS ಮೂಲಕ ಮಾಹಿತಿಯನ್ನು ತಿಳಿಸಲಾಗುವುದು ಹಾಗೂ ಒಕ್ಕೂಟದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸಿದ ದಿನಾಂಕ, ಸ್ಥಳ, ವೇಳೆ ಎಲ್ಲಿ ಹಾಜರಾಗುವುದು ಅಭ್ಯರ್ಥಿಗಳ ಜವಾಬ್ದಾರಿ ಆಗಿರುತ್ತದೆ. ನೋಡ್ರಿ, ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಹೊರತುಪಡಿಸಿ ಯಾವುದೇ ರೀತಿ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ನೀಡಿದ ಮಾಹಿತಿ ಸೂಚನೆಗಳ ಅನ್ವಯ ಮಾತ್ರ ಅರ್ಜಿಗಳನ್ನು ಭರ್ತಿ ಮಾಡಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಬೇಕಾದ ಪ್ರಮಾಣ ಪತ್ರ ದಾಖಲಾತಿಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಮತ್ತು ಓದಲು ಸಾಧ್ಯವಾಗುವಂತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡತಕ್ಕದ್ದು. ಆಮೇಲೆ ನೋಡ್ರಿ, ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ನೀವೇನಪ್ಪ ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ UPI ಮೂಲಕ ನಿಗದಿತ ಶುಲ್ಕ ಮತ್ತು ಅನ್ವಯಿಸುವ ಬ್ಯಾಂಕ್ ಶುಲ್ಕವನ್ನು ಪ್ರತ್ಯೇಕವಾಗಿ ಪಾವತಿ ಮಾಡತಕ್ಕದ್ದು. DD, ಚೆಕ್, ಪೋಸ್ಟ್ ಆರ್ಡರ್ ಇವುಗಳ ಮೂಲಕ ಅರ್ಜಿ ಶುಲ್ಕವನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ನೀವೇನು ಮಾಡ್ಬೇಕಪ್ಪ ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು UPI ಬ್ಯಾಂಕಿಂಗ್ ಮೂಲಕನೇ ಮಾತ್ರ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಏನಿದೆ ಅದನ್ನು ತುಂಬಬೇಕು. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸಾಕಕ್ಕೆ ನಿಮ್ಗೆ ಏನಪ್ಪ ಅಂದರೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂಥ www.bimul.coop ನೀವೇನಪ್ಪ ಅಂದರೆ ವಿಸಿಟನ್ನು ಕೊಡಬೇಕಾಗತ್ತೆ ಅಥವಾ ಭೇಟಿಯನ್ನು ಕೊಡಬೇಕಾಗತ್ತೆ. ಇಲ್ಲಿ ನಿಮ್ಗೇನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆಮೇಲೆ ನೋಡ್ರಿ, ಜಾತಿ ಪ್ರಮಾಣ ಪತ್ರ ಯಾವ ನಮೂನೆಯಲ್ಲಿರಬೇಕಪ್ಪ ಅಂದರೆ ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ದರೆ ನಮೂನೆ D ನಿಮ್ಮ ಜಾತಿ ಪ್ರಮಾಣ ಪತ್ರ ಇರಬೇಕು. ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಮೂನೆ E ಫಾಲೋ ಮಾಡಬೇಕು. 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಮೂನೆ F ನೀವೇನಪ್ಪ ಅಂದರೆ ಫಾಲೋವನ್ನು ಮಾಡಬೇಕಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ಗ್ರಾಮೀಣಾಭಿವೃದ್ಧಿ, ಅಂಗವಿಕಲ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಮಾಜಿ ಸೈನಿಕರು ಯಾರು ಅಂತ ಕೂಡ ಇಲ್ಲಿ ಸ್ಪಷ್ಟನೆಯನ್ನು ಪಡಿಸಿದ್ದಾರೆ. ಜೊತೆಗೆ ನೋಡ್ರಿ, ವಿಮುಲ್ ಹಾಗೂ ಹಾಲು ಉತ್ಪಾದಕರ ಸಂಘದ ಸಿಬ್ಬಂದಿ ಯಾರು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ವಿಮುಲ್ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗೆಂದು ಮೀಸಲಿರಿಸುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪ್ರಸ್ತುತ ಸಂಘದಲ್ಲಿ ಸೇವೆ ಸಲ್ಲಿಸುತ್ತಿರಬೇಕು. ಅಂದರೆ ಈಗ ಅವರು ಸೇವೆಯಲ್ಲಿರಬೇಕು, ಜೊತೆಗೆ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿದವರಾಗಿರಬೇಕು. ಅಂದರೆ ಕನಿಷ್ಠ ನೀವೇನಪ್ಪ ಅಂದರೆ 5 ವರ್ಷ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಸಿದ ವಿಭಾಗದ ಮುಖ್ಯಸ್ಥರ ಶಿಫಾರಸಿನೊಂದಿಗೆ ವ್ಯವಸ್ಥಾಪಕರವರಿಂದ ದೃಢೀಕರಿಸಿದ ಸೇವಾ ದೃಢೀಕರಣ ಪತ್ರವನ್ನು ಹಾಗೂ ಸಂಬಂಧಿಸಿದ ಸಂಘದ ಆಡಳಿತ ಮಂಡಳಿ ರಟಾವಿನೊಂದಿಗೆ ನಿರ್ಪೇಕ್ಷಣಾ ಪತ್ರವನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೀವೇನು ಮಾಡ್ಬೇಕಂದ್ರೆ ಏನು 5 ವರ್ಷ ಕನಿಷ್ಠ ಸೇವೆ ಸಲ್ಲಿಸಿರ್ತಾರಲ್ಲ, ಸಂಬಂಧಿಸಿದ ವಿಭಾಗದ ಮುಖ್ಯಸ್ಥರ ಶಿಫಾರಸೊಂದಿಗೆ ಏನಪ್ಪ ಅಂದರೆ ವ್ಯವಸ್ಥಾಪಕರಿಂದ ದೃಢೀಕರಣಗೊಂಡಂಥ ಸೇವಾ ದೃಢೀಕರಣ ಪತ್ರ ಮತ್ತು ಸಂಬಂಧಿಸಿದ ಸಂಘದ ಆಡಳಿತ ಮಂಡಳಿಯ ರಟಾವಿನೊಂದಿಗೆ ನಿರ್ಪೇಕ್ಷಣಾ ಪತ್ರವನ್ನು ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅಭ್ಯರ್ಥಿಗಳೇನಪ್ಪ ಅಂದರೆ ಒಕ್ಕೂಟದ ಅಧಿಕೃತ ವೆಬ್ಸೈಟ್ ಆದಂಥ www.bimul.coop ಮೂಲಕ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಸೊ ಅರ್ಜಿಗಳನ್ನು ಯಾವ ಥರನ ಸಲ್ಲಿಸಬೇಕು, ಏನು ಮಾಡಬೇಕು ಅನ್ನೋದನ್ನು ಏನಪ್ಪ ಅಂದರೆ ಹಂತ ಹಂತವಾಗಿ ವಿವರಿಸಿದ್ದಾರೆ. ಸೊ ಈ ಹಂತಗಳನ್ನು ಕೂಡ ಏನಪ್ಪ ಅಂದರೆ ಒಂದ್ಸರಿ ನೀವು ನೋಡ್ಕೊರಿ, ಅಂದರೆ ಯಾವ್ಯಾವ ಹಂತದಲ್ಲಿ ಹೆಂಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಂತ ಇಲ್ಲಿ ನಿಮಗೆ ಹೇಳಿದ್ದಾರೆ. ಇದಾದಮೇಲೆ ಲಿಖಿತ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಏನು ಮಾಡ್ತಾರಪ್ಪ ಅಂದರೆ ದಿನಾಂಕ, ವೇಳೆ ಮತ್ತು ಲಿಖಿತ ಪತ್ರಕ್ಕೆ ಪ್ರವೇಶ ಪತ್ರವನ್ನು ನಿಮ್ಗೆ ಏನಪ್ಪ ಅಂದರೆ ವೆಬ್ಸೈಟ್ನಲ್ಲೇ ತಿಳಿಸ್ತಾರೆ. ಹಾಗಾಗಿ ವೆಬ್ಸೈಟ್ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ಲಿಖಿತ ಪರೀಕ್ಷೆಗೆ ಹಾಜರಾಗಬೇಕಂತ ಹೇಳ್ತಿದ್ದಾರೆ. ಆಮೇಲೆ ದುರ್ನಡತೆ, ನಿರ್ಬಂಧ ಇವುಗಳನ್ನೆಲ್ಲ ಹೇಳಿದ್ದಾರೆ, ಅವನು ಸಹ ಒಂದ್ಸರಿ ನೋಡ್ಕೊರಿ. ಸೊ ನೋಡ್ರಿ, ನೇಮಕಾತಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ನಿಮಗೇನಾದರೂ ಡೌಟ್ಸ್ ಇದ್ದರೆ ಅದಕ್ಕೆ ನೀವು ಏನು ಮಾಡ್ಬೋದಪ್ಪ ಅಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಈ ರಜಾ ದಿನಗಳನ್ನು ಹೊರತುಪಡಿಸಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನೀವೇನಪ್ಪ ಅಂದರೆ ಈ ಒಂದು
ದೂರವಾಣಿಗೆ ಕರೆಯನ್ನು ಮಾಡ್ಬೋದು. ಯಾವುದಪ್ಪ ಅಂದರೆ 888-444-1398 ಇವ್ರಿಗಾದರೂ ಫೋನ್ ಮಾಡ್ಬೋದು, ಅಥವಾ 888-444-7318 ಆದರೂ ನೀವು ಏನಪ್ಪ ಅಂದರೆ ಸಂಪರ್ಕಿಸಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅವರಿಗೆ ನೀವು ಏನಪ್ಪ ಅಂದರೆ ಸಂಪರ್ಕವನ್ನು ಮಾಡ್ಬೋದಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದರೆ ಇವತ್ತು ಈ ಒಂದು KMF ನಲ್ಲಿರುವಂಥ ಮತ್ತೊಂದು ಅಧಿಸೂಚನೆ ಬಗ್ಗೆ ಮಾಹಿತಿ, ಎಸ್ಪೆಷಲಿ ವಿಮುಲ್ನಲ್ಲಿರುವಂಥ ಇನ್ನೊಂದು ಮಾಹಿತಿ ಬಗ್ಗೆ ಅಧಿಸೂಚನೆ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಈ ಒಂದು ಅಫಿಷಿಯಲ್ PDF ಲಿಂಕನ್ನು ಕೊಡ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಏನಾಗುತ್ತಪ್ಪ ಅಂದರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ನೋಡ್ರಿ, ಆ ಲಿಂಕನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ. ಇದೇ ಥರನಾಗ ಏನಪ್ಪ ಅಂದರೆ ನಾಳೆ ಮತ್ತೊಂದು ನೇಮಕಾತಿಯನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.